ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀತಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ವಿದ್ಯಾರ್ಥಿ ವೇತನದ ಬಗ್ಗೆ, ವಿದ್ಯಾರ್ಥಿ ವೇತನದ ವಿದ್ಯಾರ್ಥಿಗಳಿಗೆ ಒಂದು ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು. ಅದೇನು ಶಾಕಿಂಗ್ ಸುದ್ದಿ, ಮತ್ತು ಯಾರಿಗೆ ವಿದ್ಯಾರ್ಥಿ ವೇತನ ಬರ್ತಾ ಇಲ್ಲ, ಮತ್ತು ಯಾವ ಬಗ್ಗೆ ವಿದ್ಯಾರ್ಥಿ ವೇತನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತೇಳಿ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ನೋಡೋಕೆ ಟ್ರೈ ಮಾಡಿ, ಹಾಗೆ ನಿಮ್ಗೆ ಎಷ್ಟಾದರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಈ ಮುಂಚೆ ಏನಪ್ಪ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಮಾನ್ಯ ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಅಧಿಕಾರ ಸ್ವೀಕರಣೆ, ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಣೆ ಮಾಡಿದ ಮೇಲೆ ಮುಖ್ಯಮಂತ್ರಿ ರೈತ ವಿದ್ಯಾರ್ಥಿ ಕಾರ್ಯಕ್ರಮ ಅಂತೇಳಿ ಒಂದು ಯೋಜನೆಯನ್ನು ಜಾರಿಗೆ ತಂದರು. ಆ ಯೋಜನೆಯ ಮಾಹಿತಿ ಪ್ರಕಾರ ಏನಪ್ಪ ಅಂದರೆ, ಆ ಜಾರಿಗೆ ತಂದ ಮೇಲೆ ಅದು ಎಲ್ಲ ವಿದ್ಯಾರ್ಥಿಗಳು ಅಪ್ಲೈ ಆಗಬೇಕು ಅಂತೇಳಿ ಒಂದು ಸ್ಕೀಮ್ನ ತಂದರು. ಆ ಸ್ಕೀಮ್ನ 2021 ಸಚಿವ ಸಂಪುಟದ ಅನುಮಾನ ಕೂಡ ಪಡ್ಕೊಂಡ್ರು. ಈಗ ಏನಂದರೆ, ಎಲ್ಲ ವಿದ್ಯಾರ್ಥಿಗಳು ಕೂಡ ನಾವು ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಕ್ಲಿಯರ್ ಕಟ್ಟಾಗಿ ಕೊಡ್ತಾ ಇದ್ದಾರೆ. ಆಮೇಲೆ ಮಾಡಿಫೈ ಕೂಡ ಮಾಡಿದ್ದಾರೆ. ಆಮೇಲೆ ಯಾವ ವಿದ್ಯಾರ್ಥಿಗೆ ಎಷ್ಟೆಷ್ಟು ಬರ್ತೀನಿ ಅಂತಲೂ ಕೂಡ ಕೊಟ್ಟಿದ್ದರು. ಸೊ 2500 11,000 ರೂಪಾಯಿ ಕೂಡ ಸ್ಕಾಲರ್ಶಿಪ್ ಬರ್ತೀನಿ, ಯಾವ ಕೋರ್ಸ್ ಓದ್ತಾ ಇದ್ದಾರೆ ಹುಡುಗ ಹುಡುಗಿಯರೇ ಡಿಫ್ರೆಂಟ್ ಆಗಿ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಕೂಡ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಬಟ್ ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಶಾಕಿಂಗ್ ಸುದ್ದಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಪಡ್ಕೋಬೇಕಿತ್ತಪ್ಪ ಅಂದರೆ ನಿಮ್ಮ ರೆಕಾರ್ಡ್ಸ್ ಆಫ್ ರೈಟ್ಸ್, ಲೀನಿಯನ್ಸ್ ಅಂತ ಏನು ಕರಿತೀವಿ, ಆರ್ ಟಿ ಸಿ ಪ್ರಮಾಣ ಪತ್ರ ಅಂತ ಕರಿತೀವಿ, ಟೆನೆನ್ಸ್ ಆ್ಯಂಡ್ ಕ್ರಾಪ್ಸ್ ಅಂತ ಕರಿತೀವಿ, ಆರ್ ಟಿ ಸಿ ಪ್ರಮಾಣ ಪತ್ರ ನಿಮ್ಮ ತಂದೆ ಅಥವಾ ತಾಯಿ ಅಥವಾ ನಿಮ್ಮ ಪೇರೆಂಟ್ಸ್ಗಳ ಹೆಸರಿನಲ್ಲಿ ಇತ್ತಂದರೆ ಮಾತ್ರ ಏನಪ್ಪ ಅಂದರೆ ಕಂಪಲ್ಸರಿಯಾಗಿ ಅವರ ಆಧಾರ್ ನಂಬರ್ ಲಿಂಕ್ ಆಗಿರಬೇಕು, ಅಂದರೆ ಮಾತ್ರ ಅವರ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗುತ್ತೆ ಅಂತ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ನಿಮ್ಮ ತಂದೆ ತಾಯಿಗಳ ಜಮೀನಿನ ಒಂದು ಆರ್ ಟಿ ಸಿ ಪ್ರಮಾಣ ಪತ್ರ ಅಂತ ಕರಿತೀವಿ, ಅಂದರೆ ಜಮೀನಿನ ಉತ್ತಾರದಲ್ಲಿ ನಿಮ್ಮ ತಂದೆ ತಾಯಿಗಳ ಆಧಾರ್ ನಂಬರ್ ಲಿಂಕ್ ಆಗಿತ್ತಪ್ಪ ಅಂದರೆ, ನಿಮ್ಮ ಪೇರೆಂಟ್ಸ್ಗಳ ತಂದೆ ತಾಯಿ ಆಧಾರ್ ನಂಬರ್ ಲಿಂಕ್ ಆಗಿತ್ತಂದರೆ ಅವ್ರಿಗೆ ಮಾತ್ರ ಸ್ಕಾಲರ್ಶಿಪ್ ಬರುತ್ತೆ. ಯಾಕಂದರೆ ಅವ್ರು ಏನು ಮಾಡಿದ್ದಾರೆ ಅಂದರೆ, ಈಗ ಆಧಾರ್ ನಂಬರ್ ಲಿಂಕ್ ಇದ್ದಿರತಕ್ಕಂಥ ಆರ್ ಟಿ ಸಿ ನಂಬರ್ನ ತೆಗೆದುಕೊಂಡು ಏನು ಮಾಡ್ತಾ ಇದ್ದಾರೆ, ಸ್ಕಾಲರ್ಶಿಪ್ನ ಜಮಾ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಒಂದು ಅಡ್ವಾಂಟೇಜ್ ಯಾರಿಗೆಪ್ಪ ಅಂದರೆ, ಯಾರು ಆಲ್ರೆಡಿ ಜಮೀನಿನ ರೆಕಾರ್ಡ್ಸ್ ಆಫ್ ರೈಟ್ಸಲ್ಲಿ ಅವ್ರ ತಂದೆ ತಾಯಿ ಅಥವಾ ಪೇರೆಂಟ್ಸ್ಗಳ ಆಧಾರ್ ನಂಬರ್ ಲಿಂಕ್ ಇದೆ, ಅವ್ರಿಗೆಲ್ಲರೂ ಕೂಡ ಸ್ಕಾಲರ್ಶಿಪ್ಪು ಅವರು ಅಪ್ಲಿಕೇಶನ್ ಹಾಕಲೇ ಹಾಕದೇ ಇರಲಿ, ಎಸ್ ಎಸ್ ಪಿನಲ್ಲಿ ರಿಜಿಸ್ಟರ್ ಆಗಿದ್ದರೆ ಸಾಕು, ಅವ್ರಿಗೆಲ್ಲರೂ ಕೂಡ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗುತ್ತೆ. ಬಟ್ ನಿಮ್ಮ ತಂದೆ ತಾಯಿಯವ್ರದ್ದು ಏನಾದರೂ ರೆಕಾರ್ಡ್ ಆಫ್ ರೈಟ್ಸ್ ಆರ್ ಟಿ ಸಿನಲ್ಲಿ ಏನಾದರೂ ಪಹಣಿಪತ್ರ ಅಥವಾ ಪಾಣಿಪತ್ರ ಅಂತ ಕರಿತೀವಿ, ಅಲ್ಲಿ ಏನಾದರೂ ಆಧಾರ್ ನಂಬರ್ ಲಿಂಕ್ ಇರಲಿಲ್ಲ ಅಂದರೆ ಅವಾಗೇನಾಗುತ್ತಂದರೆ ನಿಮಗೆ ಸ್ಕಾಲರ್ಶಿಪ್ ಬರದೇ ಇರೋ ಚಾನ್ಸಸ್ ತುಂಬಾ ಇದೆ ಫ್ರೆಂಡ್ಸ್. ಇದೊಂದು ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು. ಹಾಗಾಗಿ ಏನಪ್ಪ ಅಂದರೆ, ಇದರಿಂದ ಒಂದು ಡಿಸ್ಅಡ್ವಾಂಟೇಜ್ ಅಂದರೆ, ಈಗ ಅವಿಭಕ್ತ ಕುಟುಂಬ ಇತ್ತಪ್ಪ ಅಂದರೆ, ಅವಿಭಕ್ತ ಕುಟುಂಬ ಅಂದರೆ ಈಗ ಅವ್ರ ತಂದೆ ತಾಯಿ ಮತ್ತು ಅಜ್ಜ ಅಮ್ಮ ಅವರ ಹೆಸರಿನಲ್ಲಿ ಏನಾದರೂ ಜಮೀನು ಹೊಂದಿದ್ರಂದರೆ, ಅವಾಗೇನಾಗುತ್ತಂದರೆ ಅಲ್ಲಿ ಅವ್ರ ತಂದೆ ತಾಯಿಗಳ ಹೆಸರಿನಲ್ಲಿ ಆಧಾರ್ ನಂಬರ್ ಲಿಂಕ್ ಆಗಿರೋದಿಲ್ಲ ಜಮೀನಿಗೆ. ಸೊ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ, ಅವ್ರ ತಂದೆ ತಾಯಿ ಲಿಂಕ್ ಆಗಿರ್ತಕ್ಕಂಥ ಇರದೇ ಇರೋವಂಥ ಅವ್ರ ಕುಟುಂಬದ ಮಕ್ಕಳಿಗೆ ಏನಪ್ಪ ಅಂದರೆ ಸ್ಕಾಲರ್ಶಿಪ್ ಸಿಗದೇ ಇರುವಂಥ ಚಾನ್ಸಸ್ ತುಂಬಾ ಇದೆ. ಯಾಕೆಂದರೆ ನೋಡಿ, ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ಯಾರು ಶ್ರೀಮಂತರ ಮಕ್ಕಳಿದ್ರೆ ಅವ್ರ ಜಮೀನನ್ನ ಪಡ್ಕೊಂಡಿರ್ತಾರೆ, ಅವ್ರದ್ದು ಆರ್ ಟಿ ಸಿ ನಂಬರ್ ಇರುತ್ತೆ, ಆಮೇಲೆ ಲಿಂಕ್ನು ಕೂಡ ಆಗಿರುತ್ತೆ, ಅವ್ರಿಗೆಲ್ಲರೂ ಕೂಡ ಏನಪ್ಪ ಅಂದರೆ ಆಟೋಮೆಟಿಕ್ಕಾಗಿ ಸ್ಕಾಲರ್ಶಿಪ್ ಬರ್ತಾ ಹೋಗುತ್ತೆ. ಬಟ್ ಯಾರು ಬಡವ್ರ ಮಕ್ಕಳಿದ್ದಾರೆ, ಅವ್ರದ್ದೇನಾದರೂ ಡಿವೈಡ್ ಆಗಿರಲಿಲ್ಲ ಅಂದರೆ, ಆರ್ ಟಿ ಸಿ ಪ್ರಮಾಣ ಪತ್ರದಲ್ಲಿ ಅವ್ರ ತಂದೆ ತಾಯಿ ಆಧಾರ್ ನಂಬರು ಮತ್ತು ಅವ್ರ ಜಮೀನು ತಂದೆ ತಾಯಿ ಹೆಸರಿನಲ್ಲಿ ಲಿಂಕ್ ಆಗಿರಲಿಲ್ಲ ಅಂದರೆ, ಅವಾಗೇನಾಗುತ್ತೆ, ಅವ್ರಿಗೆ ಸ್ಕಾಲರ್ಶಿಪ್ ಬರೋ ಚಾನ್ಸಸ್ ತುಂಬಾ ಕಡಿಮೆ ಇದೆ ಫ್ರೆಂಡ್ಸ್. ಹಾಗಾಗಿ ಏನಪ್ಪ ಅಂದರೆ, ಇದರಿಂದ ಒಂದು ತುಂಬಾ ಶಾಕಿಂಗ್ ಸುದ್ದಿ. ಹಾಗಾಗಿ ಯಾರು ಜಮೀನನ್ನು ಹೊಂದಿರ್ತಾರೆ ಅವ್ರಿಗೆ ಏನಪ್ಪ ಅಂದರೆ ಕ್ಲಿಯರ್ ಕಟ್ಟಾಗಿ ಸ್ಕಾಲರ್ಶಿಪ್ ಬರುತ್ತೆ. ಜಮೀನು ಹೊಂದಿರತಕ್ಕಂಥ ತಂದೆ ತಾಯಿಗಳ ಆಧಾರ್ ನಂಬರ್ ಲಿಂಕ್ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರುತ್ತೆ. ಯಾರು ಜಮೀನಿನ ಆರ್ ಟಿ ಸಿ ಪ್ರಮಾಣ ಪತ್ರ ಹೊಂದಿರ್ತಾರೆ ಅವ್ರ ತಂದೆ ತಾಯಿ, ಅವ್ರದ್ದು ಆಧಾರ್ ನಂಬರ್ ಲಿಂಕ್ ಇಲ್ಲ, ಅವ್ರಿಗೆ ಬರೋದಿಲ್ಲ. ಮತ್ತು ಅವಿಭಕ್ತ ಕುಟುಂಬದಲ್ಲಿ ಅಜ್ಜ ಅಮ್ಮನ ಹೆಸರಲ್ಲಿದೆ ಅಥವಾ ನಿಮ್ಮ ಮುತ್ತಾತನ ಹೆಸರಲ್ಲಿದೆ ಅಂದರೆ ನಿಮಗೆ ಬರೋದಿಲ್ಲ. ಅದು ಒಂದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಬೇರೆ ಇನ್ನೊಂದು ಏನು ಡಿಸ್ಅಡ್ವಾಂಟೇಜ್ ಏನಂದರೆ ಫ್ರೆಂಡ್ಸ್, ಈಗ ನಿಮ್ಮ ತಂದೆ ತಾಯಿ ಕೂಲಿ ಕಾರ್ಮಿಕರಿರ್ತಾರೆ, ಜಮೀನು ಇರೋದಿಲ್ಲ, ಅವ್ರ ಮಕ್ಕಳಿಗೆ ಏನಪ್ಪ ಅಂದರೆ ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಬರೋದೇ ಇರೋ ಚಾನ್ಸಸ್ ತುಂಬಾ ಇರುತ್ತೆ ಫ್ರೆಂಡ್ಸ್. ಇದೊಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಮುಖ್ಯಮಂತ್ರಿ ರೈತ ವಿದ್ಯಾರ್ಥಿ ಕಾರ್ಯಕ್ರಮ ಎಲ್ಲ ರೈತರ ಮಕ್ಕಳಿಗೆ ತಲುಪಬೇಕು ಅಂತ ಅವ್ರು ಅಂತಾರೆ. ಬಟ್ ಕೂಲಿ ಕಾರ್ಮಿಕರ ಮಕ್ಕಳಿದ್ರೆ, ಅವ್ರು ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ರಂದರೆ ಅವರಿಗೆ ಬರೋದಿಲ್ಲ, ಅವ್ರಿಗೊಂದು ಡಿಸ್ಅಡ್ವಾಂಟೇಜ್. ಮತ್ತು ಯಾರು ಶ್ರೀಮಂತರಿರ್ತಾರೆ ಅವ್ರಿಗೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ಅವರು ಜಮೀನ ಖರೀದಿ ಮಾಡ್ತಾರೆ ಮತ್ತು ಅವ್ರ ತಂದೆ ತಾಯಿ ಹೆಸರಿನಲ್ಲಿ ಜಮೀನು ಕೂಡ ಇರುತ್ತೆ, ಮತ್ತು ಅವ್ರ ಆಧಾರ್ ನಂಬರ್ ಕೂಡ ಲಿಂಕ್ ಇರುತ್ತೆ. ಅಂಥ ಒಂದು ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ SSP ಸ್ಕಾಲರ್ಶಿಪ್ ಜೊತೆಗೆ ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ ಫ್ರೆಂಡ್ಸ್. ಅವ್ರಿಗೆ ಇದು ಬೆನಿಫಿಟ್ ಆಗುತ್ತೆ. ಬಟ್ ಯಾರು ಬಡವ್ರ ಮಕ್ಕಳಿದ್ದಾರೆ, ಯಾರಿಗೆ ರಿಯಲ್ ಆಗಿ ತಲುಪಬೇಕಲ್ಲ, ಅವ್ರಿಗೆ ತಲುಪದೇ ಇರುವಂಥ ಚಾನ್ಸಸ್ ತುಂಬಾ ಇದೆ ಫ್ರೆಂಡ್ಸ್. ಹಾಗಾಗಿ ಯಾರು ತಂದೆ ತಾಯಿಯವ್ರ ಜಮೀನು ಹೊಂದಿದ್ದೀರಾ, ನಿಮ್ಮ ತಂದೆ ತಾಯಿ ಜಮೀನಿನ ಆರ್ ಟಿ ಸಿ ಪ್ರಮಾಣ ಪತ್ರದ ಜೊತೆ ಏನಪ್ಪ ಅಂದರೆ ನೀವು ಆಧಾರ್ ನಂಬರ್ನ ಲಿಂಕ್ ಮಾಡಿಸಿ ಅಂತ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ಆಧಾರ್ ನಂಬರ್ ಲಿಂಕ್ ಮಾಡಿಸಿದ್ರೆ ಮಾತ್ರ ನಿಮಗೆ ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ಪು 2,000 ಅಥವಾ 2,500 ಹಿಡಿದು 11,000 ಕೂಡ ಸ್ಕಾಲರ್ಶಿಪ್ ನಿಮ್ಮ ಕೋರ್ಸ್ ವೈಸ್ ನಿಮಗೆ ಸ್ಯಾಂಕ್ಷನ್ ಆಗುತ್ತೆ ಫ್ರೆಂಡ್ಸ್. ಇದನ್ನು ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಏನಪ್ಪ ಅಂದರೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನೇನು ಅಧಿಕೃತವಾಗಿ ಘೋಷಣೆ ಮಾಡೋರಿದ್ದಾರೆ, ಅದು ಬಂತಪ್ಪ ಅಂದರೆ ನಿಮಗೆ ಒಂದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹಾಕಿ ತಿಳಿಸ್ತೀನಿ. ಸೊ ಹಾಗಾಗಿ ಯಾರು ವಿದ್ಯಾರ್ಥಿಗಳು ತೃಪ್ತಿ ಪಡೋ ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿ ರೈತ ವಿದ್ಯಾರ್ಥಿ ಕಾರ್ಯಕ್ರಮದ ಮುಖಾಂತರ ಏನಪ್ಪ ಅಂದರೆ,
ಆ್ಯಂಡ್ ಟೆನೆನ್ಸಿ ಆ್ಯಂಡ್ ಕ್ರಾಪ್ಸ್ ಅಂತ ಏನು ಕರಿತೀವಿ, ಫಾರ್ಮ್ ನಂಬರ್ 16 ಅಂತ ಏನು ಕರಿತಾರಲ್ಲ, ಅದರಿಗೆ ಆಧಾರ್ ನಂಬರ್ ಲಿಂಕ್ ಇರಬೇಕಾಗತ್ತೆ. ಬಡವರ ಮಕ್ಕಳು ಅಂತ ಕರೆಸ್ಕೋಬೇಕಿತ್ತಪ್ಪ ಅಂದರೆ ನಿಮ್ಮ ತಂದೆ ತಾಯಿ ಜಮೀನಿಗೆ ಆಧಾರ್ ನಂಬರ್ ಲಿಂಕ್ ಇರಲೇಬೇಕು ಅಂತ ಕ್ಲಿಯರ್ ಕಟ್ಟಾಗಿ ಒಂದು ಕಂಡೀಷನ್ಸ್ ಕೂಡ ಹಾಕಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಕೊಡ್ತೀವಿ ಅಂತಾರೆ, ಬಟ್ ಏನಂದರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅವ್ರು ಯಾವ ಥರ ಕೊಡ್ತಾರೆ ಅಂದರೆ ಜಮೀನು ಹೊಂದಿದರೆ ಮಾತ್ರ ಕೊಡ್ತಾರೆ, ಜಮೀನು ಅವ್ರ ಮುತ್ತಾತನ ಹೆಸರಿನ ತಂದೆ ತಾಯಿ ಹೆಸರಿನಿದ್ರೆ ಬರೋದಿಲ್ಲ. ಈ ಬಗ್ಗೆ ಇನ್ನೇನು ಕೂಡ ಚರ್ಚೆ ನಡೀತಾ ಇದೆ, ಒಂದು ಅಂತಿಮವಾಗಿ ಡಿಸಿಷನ್ ಅಂತ ಆರ್ಡರ್ ಬಂತಂದ್ರೆ ನಿಮ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹಾಕಿ ತಿಳಿಸ್ತೀನಿ. ಹೆಚ್ಚಿನ ಮಾಹಿತಿನೂ ಕೂಡ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಮಾಡಿ ತಿಳಿಸ್ತೀನಿ. ಸೊ ಈ ವಿಡಿಯೋ ತಿಳಿಸಿದಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ, ಮತ್ತು ನಿಮ್ಮ ಅನಿಸಿಕೆಗಳು ಏನಾದರೂ ಇತ್ತು ಅಂದರೆ ಕಮೆಂಟ್ ಬಾಕ್ಸ್ ತರದೆ ಕಮೆಂಟ್ ಮಾಡಿ, ಅವು ಕೂಡ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.